नमस्कार शुभ मुंजाने चंदद चंदनद अंदद बेळगु कार्यक्रमक्के अक्करेय स्वागत नल्मेय वीक्षक बंधुगळे हनी हनी गूडिद्रे हळ्ळ अन्नुवंतह ओंदु मातु इरुत्ते तमगेल्ल गोत्तिदे ಕವಿತೆಯೊಳಗಿನ ಹನಿಗಳನ್ನು ಗುರುತಿಸಿ ಹನಿ ಗವಿತೆಗಳನ್ನೇ ರಾಶಿ ರಾಶಿ ಬರೆದಿರುವಂತಹ ಹನಿ ಗವಿತೆಗಳ ಕವಿ ಅಂತಾನೇ ಖ್ಯಾತಿಯಾಗಿರುವ ಜರಗನಳ್ಳಿ ಶಿವಶಂಕರ್ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. 1000ಕ್ಕೂ ಮಿಗಿಲಾದ ಹನಿ ಗವಿತೆಗಳು ನಿಯತ ಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. 10 ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇವರ ಜರಿ ಕವನ ಸಂಕಲನ ಹಲವಾರು ಭಾಷೆಗಳಿಗೆ ಭಾಷಾಂತರಗೊಂಡಿದೆ. 4 ಪ್ರಮುಖ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳನ್ನು ಬರೆದಿದ್ದಾರೆ. ತಮ್ಮ ಶುಭದ ಪ್ರಕಾಶನದ ಮೂಲಕ ಬೇರೆ ಬೇರೆ ಕವಿಗಳ 40 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ವರ್ಷಕ್ಕೊಮ್ಮೆ ಕಾವ್ಯ ಕಮ್ಮಟವನ್ನು ಆಯೋಜಿಸುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ದುಡಿದಿದ್ದಾರೆ. ವಿವಿಧ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ಉಪನ್ಯಾಸಗಳನ್ನೂ ನೀಡಿದ್ದಾರೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. 2005ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜರಗನಳ್ಳಿ ಶಿವಶಂಕರ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಜರಗನಳ್ಳಿ ಶಿವಶಂಕರ್ ಅವರೇ. ಈ ಹನಿ ಅಂದ್ರೆ ಇಂಗ್ಲಿಷ್ನಲ್ಲಿ ಜೇನು ಅಂತ ಹೇಳ್ತಾರೆ, ಜೇನುತುಪ್ಪ ಅಂತಾರೆ. ಇನ್ನೊಂದು ನೀವು ಬಳಸುವಂತದ್ದು ಡ್ರಾಪ್ ಅಂತ. ಅಂದ್ರೆ ನೀವೊಂಥರ ಈ ಜೇನಿನ ಹನಿಗಳನ್ನ ಪುಟ್ಟ ಪುಟ್ಟ ಕವಿತೆಗಳ ಮೂಲಕ ಹೇಳೋಕ್ಕೆ ಬಯಸ್ತೀರಿ. ಇದರ ಆಶಯ ಅಥವಾ ಧ್ವನಿ ಏನು? ಈಗ ನೀವು ಹನಿ ಬಗ್ಗೆ ಕೇಳಿದ್ದು, ಈಗ ಹೂವಿನಲ್ಲಿ ಮಕರಂದ ಇರುತ್ತೆ. ಆ ಮಕರಂದ ನೀವೇ ಹೇಳಿದಾಗೆ ಜೇನಿನ ಹುಳ ಅದನ್ನ ಆಸ್ವಾದಿಸುತ್ತೆ. ಆದರೆ ಈ ಮಕರಂದದ ಮೂಲ ಯಾವುದು ಅಂತ ಹೇಳಿದ್ರೆ ಮಳೆಯ ಹನಿ. ಹನಿಯೇ ಹೂವಿನ ಮುಖಾಂತರ ಅದು ಮಕರಂದವಾಗುತ್ತೆ. ಹಾಗೆ ಈ ಪ್ರಕೃತಿನಲ್ಲಿ ಈ ಕವಿತೆ ಅನ್ನೋದು, ಕಾವ್ಯ ಅನ್ನೋದು ನನ್ನ ನಂಬಿಕೆಯ ಪ್ರಕಾರ ಅದು ಒಂದು ನೀರಿದ್ದಾಗೆ. ಈಗ ಸಮುದ್ರ ಇದೆ, ಸಾಗರ, ಕಡಲು. ಆದರೆ ಈ ಪ್ರಕೃತಿ ಒಂದು ಚಕ್ರ ಹೇಗಿದೆ ಅಂದ್ರೆ ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ, ಈ ನೆಲದ ಪ್ರತಿ ಹನಿಗೂ ಓಡಿ ಓಡಿ ಕಡಲಾಗುವ ಆಸೆ ಅಂತ ನನ್ನ ಒಂದು ಪದ್ಯ. ಈ ಜಗತ್ತಿನ ಒಟ್ಟು ನಮ್ಮ ಎಲ್ಲ ಇದರ ಚಕ್ರ ನಿಂತಿರೋದೇನೆ ಈ ಚಕ್ರಗತಿ ಮೇಲೆ. ಅಂದ್ರೆ ಸಮುದ್ರಕ್ಕೆ ನಾನು ಒಂದು ಹನಿ ಆಗ್ಬೇಕು ಅಂತ ಆಸೆ ಅಂತೆ, ಒಂದು ಹನಿಗೆ ನಾನು ಸಮುದ್ರ ಆಗ್ಬೇಕು ಅನ್ನೋ ಒಂದು ಆಸೆ. ಈ ಪರಿಭ್ರಮಣ ಇದೆಯಲ್ಲ, ಈ ಪರಿಭ್ರಮಣದ ಮೇಲೆ ಒಟ್ಟು ನಮ್ಮ ಪ್ರಕೃತಿ, ನಮ್ಮ ಜಗತ್ತು ನಿಂತಿದೆ. ಹಾಗಾಗಿ ಈ ಹನಿ ಅಂತ ಹೇಳಿದ್ರೆ ಅದನ್ನು ಉತ್ಪ್ರೇಕ್ಷೆ ಮಾಡೋ ಹಾಗಿಲ್ಲ. ಅದು ಸಾಗರ, ಕಡಲು. ಆದ್ರೆ ಇದು ಒಂದು ಹನಿ, ಎರಡರ ಗುಣನೂ ನೀರಿನ ಗುಣ. ಅದು ಕವಿತೆ, ಹನಿಗವಿತೆ ಯಾವುದಾದ್ರೂ ಕೂಡ ಅದರಲ್ಲಿ ಕಾವ್ಯದ ಗುಣ, ಒಂದು ನೀರಿನ ಗುಣ ಇರಬೇಕು ಅನ್ನೋದೇ ನನ್ನ ನಂಬಿಕೆ ಮತ್ತು ನನ್ನ ಆಶಯ. ಅದಕ್ಕೆ ಇರಬೇಕು ತಾವು ಮಳೆ ಅನ್ನುವಂತಹ ಕೃತಿನೇ ರಚಿಸ್ಬಿಟ್ಟಿದ್ದೀರಿ ಅಂತ. ಅಂದ್ರೆ ಆ ಶೀರ್ಷಿಕೆ ಈ ಹನಿ ಹನಿಗಳು ತುಂಬಿದ್ರೆ ತಾನೆ ಮಳೆ ಆಗುವಂತದ್ದು. ಆ ಮಳೆಗಳಲ್ಲಿನ ಹನಿಯನ್ನ ಗುರುತಿಸಿದಿರಿ. ಇದರ ಆಶಯ ಏನಿತ್ತು, ಆ ಕೃತಿ ಆಶಯ? ಅಂದ್ರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಅಂದ್ರೆ ನಾನು ಕಾವ್ಯದ ಹಿಂದೆ ಹೊರಟಾಗ ನಂತರ ನನಗೆ ಗೊತ್ತಾಯ್ತು, ನನ್ನ ಎಲ್ಲಾ ಕವಿತಾ ಸಂಕಲನಗಳು ಅದರ ಶೀರ್ಷಿಕೆ ಅದು ನೀರಿನ ಮೇಲೆ ಇರುತ್ತೆ. ಮಳೆ, ಜರಿ, ಆಯ್ತಾ, ಹಾಲಿಕಲ್ಲು, ಹೀಗೆ ಯಾವುದೇ ಸಂಕಲನ ಇದ್ರೂ ಕೂಡ ಬುಗ್ಗೆ, ಅದು ನನಗೆ ಅರಿವಿಲ್ಲದೆ ನಾನು ಅದರ ಹಿಂದೆ ಹೊರಟು ಅದೇ ಶೀರ್ಷಿಕೆಗಳ ಮೇಲೆ ನನ್ನ ಸಂಕಲನಗಳು ಅದು ಆಗಿದೆ. ಮತ್ತು ಮುಖ್ಯವಾಗಿ ನನಗೆ ನಾನು ಯಾವತ್ತೂ ಕೂಡ ಈ ನಿಸರ್ಗದ ಒಟ್ಟಿಗೆ ನನ್ನ ತತ್ವ, ಒಂದು ಸಿದ್ಧಾಂತ, ಒಂದು ನೀತಿ, ನಿಯಮಗಳನ್ನು ಕಾಣಬೇಕು ಅಂತ ಹೊರಟವನು. ನನಗೆ ಆದರ್ಶ ನನ್ನ ನಿಸರ್ಗ, ನನ್ನ ಪ್ರಕೃತಿ. ಇದರಲ್ಲಿನ ಒಂದೆರಡು ಹನಿಗವಿತೆಗಳನ್ನ ನೋಡೋಣ. ಒಂದು ಬಾಳಿಕೆ ಅಂತ ಒಂದು ಹನಿಗವಿತೆಯನ್ನು ಬರೆದಿದ್ದೀರಲ್ಲ, ಈ ಹನಿಗವಿತೆ ನಿಜವಾಗಿಯೂ ಕೂಡ ಅನೇಕ ಜನರು ತಾವು ಭಾಷಣ ಮಾಡಬೇಕಾದ್ರೆ ಉದ್ಧರಿಸ್ತಾರೆ, ಅದರ ಮರ್ಮವನ್ನಕ್ಕೆ ಮಾರು ಹೋಗಿದ್ದಾರೆ. ಅದನ್ನ ಒಂದ್ಸರಿ ವಾಚನ ಮಾಡಿ. ಅದು ಅದೇ ತಾವು ಹೇಳಿದಾಗೆ ಈ ಮನುಷ್ಯನ ಬದುಕು ಮತ್ತು ಪ್ರಕೃತಿಯ ಬದುಕು ಒಂದು ಸಮೀಕರಿಸಿ ನೋಡುವ ಸಂದರ್ಭದಲ್ಲಿ ಈ ಬಾಳಿಕೆ ಅನ್ನೋ ಒಂದು
ಹನಿಗವಿತೆ ಉಟ್ಕೊಂಡಿದೆ. ಅದರ ಶಿಷ್ಯಕ್ಕೆ ಬಾಳಿಕೆ, ಹತ್ತಾರು ವರುಷ ನೆರಳಾಗಿ ನಿಂತ ಮರ, ಹತ್ತಾರು ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರುಷ, ಹತ್ತಾರು ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರುಷ, ನೂರು ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ಎಷ್ಟು ಚೆನ್ನಾಗಿದೆ. ಹೌದು, ಒಬ್ಬ ಮನುಷ್ಯ ನಾನು ಹೇಗೆಲ್ಲ ಬದುಕಬೇಕು, ಅರಸನಾಗಿ ಬದುಕಬೇಕು ಅಂದ್ರೂ ಕೂಡ ಅವನು ಹೆಣವಾಗಿ ಒಂದು ಮೂರು ದಿನ ಸಹಿತ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಪ್ರಕೃತಿಯ ಒಂದು ಸಣ್ಣ ಮರ ಕೇವಲ ಹತ್ತು ವರ್ಷ ಬದುಕಿದ್ರೆ ಸಾಕು. ಅದಕ್ಕೆ ನಾವು ಏನು ಹಾಕ್ತಿದ್ರು ಕೂಡ ಗೊಬ್ಬರ ಅಥವಾ ಇದು ಕೊಟ್ಟರು ಕೂಡ, ಒಂದು ಕೊಳಚೆ ನೀರನ್ನು ಕೊಟ್ಟರು ಕೂಡ ಅದು ಬೆಳೆದು ಹತ್ತು ವರ್ಷ ಬೆಳೆದ್ರೆ ಸಾಕು, ನನ್ನನ್ನು ಕಡಿದ್ರೆ ನಿನ್ನ ಮನೆಗೆ ತೊಲೆಯಾಗ್ತೀನಿ ಅಂತ ಹೇಳುವಂತ ಮಾತು ಅಲ್ಲಿದೆ. ಹಾಗಾಗಿ ಅದರ ಬದುಕು ಮತ್ತು ನಮ್ಮ ಬದುಕು ಈ ಸಮಾಜದಲ್ಲಿ ಹೇಗೆ ಉಳಿಯುತ್ತೆ ಅನ್ನುವಂತ ಒಂದು ಬಹುಶಃ ಅಲ್ಲ, ನೀವು ಒಂದು ರೀತಿ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದೀರಿ ಅಂದ್ರೆ ಒಂದ್ಸರಿ ಯೋಚನೆ ಮಾಡ್ಬೇಕು ಎಲ್ಲರೂ ಕೂಡ. ಇನ್ನೊಂದು ತ್ಯಾಗ ಅಂತ ಬರ್ತಿದ್ರಲ್ಲ, ಈ ಒಂದು ಹನಿ ಕವಿತೆ ತ್ಯಾಗ ಅಂತ ಹೇಳಿದಾಗ ನಾನು ಇದನ್ನ ಬರೆದದ್ದು ಅಂದ್ರೆ ಈ ಮರಗಿಡಗಳಿಗೂ ಕೂಡ ಈ ಜಗತ್ತಿನಲ್ಲಿ ನಾನು ಬದುಕಬೇಕು, ನನ್ನ ಸಂತಾನ ಇರಬೇಕು, ನನ್ನ ಪರಂಪರೆ ಉಳಿಬೇಕು ಅನ್ನುವಂತ ಆಸೆ ಪ್ರತಿ ಒಂದು ಗಿಡ ಮರದಲ್ಲೂ ಕೂಡ ಇದೆ ಅನ್ನೋದು ನನ್ನ ನಂಬಿಕೆ. ಅದು ಏನಾಗುತ್ತೆ, ಆ ತ್ಯಾಗದ ಇದರಲ್ಲಿ ಈ ಮರಗಳು ಏನಿದಾವೆ, ಆ ಮರಗಳ ಒಂದು ಮಾವಿನ ಹಣ್ಣಿದೆ ಅಂದ್ಕೊಳ್ಳೋಣ, ಆ ಮಾವಿನ ಹಣ್ಣಿನ ಓಟೆ ಇದೆಯಲ್ಲ ಆ ಮರದ ಬೀಜ ಅದು, ಆ ಬೀಜ ಮುಂದಿನ ಸಂತಾನದ ಅಭಿವೃದ್ಧಿಗಾಗಿ ಅದು ಇಟ್ಕೊಂಡಿದೆ. ಆದರೆ ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು, ತಾವು ಉಣ್ಣದ ಸುಖವ ತಮ್ಮ ಸಂತಾನದ ಬೀಜಗಳ ಸುತ್ತ ಕೂಡಿಟ್ಟವು ಅಂತ. ಅಂದ್ರೆ ನಾವು ಮರದಲ್ಲಿ ಕಾಣದಂತ ರುಚಿಯನ್ನ, ಗಿಡದಲ್ಲಿ ಕಾಣದಂತ ಬಣ್ಣವನ್ನ ನಾವು ಹಣ್ಣಿನಲ್ಲಿ ನೋಡಬಹುದು. ಒಂದು ಮಾವಿನ ಹಣ್ಣು ತಿಂದ್ರೆ ಆ ಮಾವಿನ ಹಣ್ಣಿನಲ್ಲಿರ್ತಕ್ಕಂತ ಓಟೆ ಏನಿದೆ ಅದರ ಸುತ್ತ ಈ ಮರ ತನ್ನ ದೇಹವನ್ನೇ ಬಸಿದು ಆ ರಸವನ್ನಲ್ಲಿ ಕೂಡಿಡುತ್ತೆ, ಯಾಕೆಂದ್ರೆ ನನ್ನ ಮಗು ಚೆನ್ನಾಗಿರಬೇಕು ಅಂತ. ಹಾಗೇನೆ ಒಂದು ಹೂ ಚೆನ್ನಾಗಿದೆ ಅಂದ್ರೆ ಆ ಹೂವಿನೊಳಗಡೆ ಬೀಜ ಇದೆ, ಆ ಬೀಜ ಆ ಗಿಡದ ಮಗು, ಆ ಮಗು ಚೆನ್ನಾಗಿರಬೇಕು ಅಂತ ಹೇಳಿ ಅದರ ಸುತ್ತ ಪಕಳಿಗಳನ್ನು ಕೂಡಿಡುತ್ತೆ. ಹಾಗೇನೆ ನಮಗೆ ಏನು ನಮ್ಮ ಮಕ್ಕಳ ಬಗ್ಗೆ ವಾತ್ಸಲ್ಯ ಇದೆಯೋ ಹಾಗೇನೆ ಗಿಡ ಮರ ಒಂದು ಸಸ್ಯಕ್ಕೆ ಅದು ಇದ್ದೇ ಇರುತ್ತೆ. ಹಾಗಾಗಿ ನಾವು ಅದನ್ನ ನೋಡಬೇಕಾದ ಅಗತ್ಯ ಬಹಳ ಇದೆ. ನಾವು ಹೇಗೆ ನನ್ನ ಸಂತಾನ ಅಭಿವೃದ್ಧಿ ಆಗಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೀವೋ ಅದು ಪ್ರಕೃತಿಗೂ ನಾವು ಅವಕಾಶ ಕೊಡಬೇಕು. ಇವತ್ತಿನ ಅವಘಡದಲ್ಲಿ ನಾವು ಮರಗಿಡಗಳನ್ನ ಆ ರೀತಿ ನೋಡ್ತಾ ಇಲ್ವೋ ಅನ್ನೋ ಅಂತ ಒಂದು ವಿಷಾದ. ಒಂದು ಮಾತಿದೆ ಎಂಪತಿ ಅಂತ, ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೋಡೋದು ಅಂತ. ನೀವು ಪ್ರಕೃತಿಯ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡಿದಿರಿ, ನಿಜಕ್ಕೂ ಇದು ತುಂಬಾ ಸಂತಸದ ವಿಚಾರ. ಇನ್ನು ಮಾತೃಛಾಯ ಅನ್ನುವಂತಹ ಮಾತೃಛಾಯ ಅಂತ ನೀವು ನೆನಪಿಸ್ತಾ ಇದ್ದೀರಾ, ಈ ಮಾತೃಛಾಯ ಪದ್ಯ ಬರೆದದ್ದು ನಾನು ಮದರ್ ತರೇಸಾ ತೀರ್ಕೊಂಡ ಸಂದರ್ಭದಲ್ಲಿ. ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ತೊನೆಯದಿದ್ದರು ಅಂದ್ರೆ ಈ ಮರ ಈ ಸಪೋರ್ಟ್ ಆ ತರದಲ್ಲ ತುಂಬಾ ಹಣ್ಣು ಬಿಟ್ರೆ ಆ ಕೊಂಬೆನೆ ಮುರಿದು ಬಿದ್ದು ಬಿಡುತ್ತೆ, ಅದಕ್ಕೆ ತೊನೆಯೋದು ಅಂತ. ಹೌದು, ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ಬಿದಿರು ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು ಬುಟ್ಟಿಯಾಗಿ ಒರುವುದು ಹಣ್ಣು ಕಾಯಿ ಹೂಗಳನ್ನು ಅಂತ. ಅದರಿಂದ ಮದರ್ ತೆರೆಸಾ ನಾನು ಕಂಡಾಗೆ ಒಂದು ಬಿದಿರಿದ್ದಾಗೆ, ಅದು ಎಲ್ಲ ಮರಗಳ ರೀತಿ ಹಣ್ಣು ಬಿಡೋದಿಲ್ಲ, ಆದ್ರೆ ಆ ಬಿದಿರೇನೆ ತನ್ನ ಒಡಲನ್ನ ತೊಟ್ಟಿಲಾಗಿ ಮಾಡಿ ಈ ಜಗತ್ತಿನ ಎಲ್ಲಾ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ಆ ತೊಟ್ಟಲಲ್ಲಿ ಅದು ತೂಗುತ್ತೆ. ಅದೇ ಬಿದಿರು ಒಂದು ಬುಟ್ಟಿಯಾಗುತ್ತೆ, ಆ ಬುಟ್ಟಿಯಾಗಿ ಈ ಜಗತ್ತಿನ ಎಲ್ಲ ಹಣ್ಣುಗಳು ನಂದು ಅಂತ ಹೇಳಿ ಹೊರುತ್ತೆ. ಯಾವ ಮರ ಕೂಡ ಆ ತರ ಹೊರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮದರ್ ತೆರೇಸಾ ಕಂಡ ಕನಸು ಕಂಡ ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಜಗತ್ತಿನ ಎಲ್ಲಾ ಮಕ್ಕಳು ನನ್ನ ಮಕ್ಕಳು ಅಂತ ಆಕೆ ನೋಡಿದ್ಲು. ಆ ದೃಷ್ಟಿಯನ್ನ ನಾನು ಆ ಬಿದಿರಲ್ಲಿ ಕಂಡಿದ್ದೀನಿ. ಹಾಗಾಗಿ ಮೇಲ್ನೋಟಕ್ಕೆ ಅದು ಬಿದಿರು ಅಂದ್ರೆ ಮದರ್ ತೆರೆಸಾ ಇದ್ದಾಗೆ, ಅಕ್ಕ ಮಹಾದೇವಿ ಇದ್ದಾಗೆ, ಅವರೆಲ್ಲವನ್ನೂ ಕೂಡ ತ್ಯಜಿಸಿ ಈ ಸಮಾಜಕ್ಕಾಗಿ ದುಡಿದಂತ ಮಹಾನ್ ಚೇತನಗಳು. ಒಳ್ಳೆ ಒಳ್ಳೆಯ ಸಂದೇಶಗಳನ್ನ ತಾವು ಈ ಹನಿಗವಿತೆಗಳ ಮೂಲಕ ತಾವು ನೀಡ್ತಾ ಬಂದಿದ್ರಿ. ಇನ್ನು ಈ ಬುಗ್ಗೆ ಎನ್ನುವಂತಹ ಕೃತಿ, ತಾವು ಆಗ್ಲೇ ಹೇಳಿದಾಗೆ ಎಲ್ಲವೂ ಕೂಡ ನೀರಿಗೆ ಸಂಬಂಧಪಟ್ಟಂತಹ ಶೀರ್ಷಿಕೆಗಳನ್ನ ಇಟ್ಟಿದ್ದೀರಿ ಅಂತ.
ಈ ಬುಗ್ಗೆ ಕೃತಿಯ ಸಂದರ್ಭ ಯಾವಾಗ ನೀವು ರಚಿಸಿದ್ದು? ನನ್ನ ಅದು ಎರಡನೇ ಕೃತಿ ಅದು. ಬಹುಶಃ ಅದು 90ನೇ ಇಸ್ವಿಯಲ್ಲಿ ಏನೋ ಬಂದದ್ದು ಅಂತ ನೆನಪಿದೆ ನನಗೆ. ಅದು ಹನಿಗವಿತೆಗಳು ಅಂದ್ರೆ ಸುಮಾರು ಈಗ ಒಂದು 20 ವರ್ಷಗಳ ಹಿಂದೆ ಅಥವಾ ಒಂದು 25 ವರ್ಷಗಳ ಹಿಂದೆ ಈ ಹನಿಗವಿತೆಗಳನ್ನ ನೆಚ್ಚಿಕೊಂಡು ಹೊರಟವನು ನಾನು. ಆ ಒಂದು ಪ್ರಕಾರ ಸ್ವಲ್ಪ ಹೆಚ್ಚು ನಾನು ದುಡಿಸ್ಕೊಳ್ಬೇಕು ಅಂತ ಹೊರಟಂತ ಕಾಲ ಅದು. ಹಾಗಾಗಿ ಆ ಸಂದರ್ಭದಲ್ಲಿ ಈ ಬುಗ್ಗೆ ನನಗೆ ಬಹಳ ಒಂದು ರೀತಿಯಂತ ಒಂದು ಹೊಸ ಎಲ್ಲೋ ಒಂದು ಹೊಸ ನಡಿಗೆ ಇದೆ ಅಂತ ಹೇಳಿ ವಿಮರ್ಶಕರು ಕೂಡ ಗುರುತಿಸಿದಂತ ಕಾಲ ಅದು. ಹಾಗಾಗಿ ಅದನ್ನ ನಾನು ಸ್ವಲ್ಪ ಪಟ್ಟಾಗಿ ಇಟ್ಕೊಂಡೆ. ಅಂದ್ರೆ ಒಂದು ನಿಯಮ ಅಂತಾನೆ ಒಂದು ಶೀರ್ಷಿಕೆ ಕೊಟ್ಟಿದ್ರಿ ಒಂದು ಅನಿಗವಿತೆಗೆ, ನೀವೊಂದು ರೀತಿ ಪಟ್ಟಾಗಿ ಇಟ್ಕೊಂಡ್ರಿ ಅಂತ ಹೇಳಿದ್ರಿ. ಎಂತ ನಿಯಮ ಇಲ್ಲ ಅಂದ್ರೆ ಜಯಪ್ರಕಾಶ್, ನನ್ನ ಮುಖ್ಯ ಉದ್ದೇಶ ಏನಂದ್ರೆ ನನಗೆ ಒಂದು ಪ್ರತಿಮೆ ಸಿಗೋವರೆಗೂ ನಾನು ಒಂದು ಪದ್ಯ ಮಾಡೋದಿಲ್ಲ. ಪ್ರತಿಮೆ ಒಂದು ಮೆಟಾಫರ್, ಅದರಿಂದ ನಾನು ಏನಾದ್ರೂ ಹೇಳಬೇಕು ಅಂತೇಳಿ ನೇರವಾಗಿ ಹೇಳಲಿಕ್ಕೆ ನಾನು ಯಾವತ್ತು ತೊರೆಯೋದಿಲ್ಲ. ಅಂದ್ರೆ ಏನಾದ್ರೂ ಒಂದು ಪ್ರತಿಮೆ ಬೇಕು. ನೀವು ನಿಯಮ ಅಂತ ಹೇಳಿದ್ರೆ ನಾನು ಈ ಪ್ರಕೃತಿನಲ್ಲೇ ನನ್ನ ಹುಡುಕಾಟ ಇದೆ, ನನ್ನ ಕಾವ್ಯದ ಹುಡುಕಾಟ ಈ ಪ್ರಕೃತಿಯ ನಡುವೆ. ಅದು ಏನು ಹೇಳುತ್ತೆ, ಒಟ್ಟು ನಮ್ಮ ಬದುಕು ಅಥವಾ ಈ ಜಗತ್ತಿನ ಬದುಕು ನಿಂತಿರೋದೇ ಪ್ರಕೃತಿಯ ನಿಯಮಗಳ ಮೇಲೆ. ಈಗ ನೋಡಿ, ಈ ನಿಯಮ ಅಂತ ಹೇಳಿದಾಗ ಒಂದು ಪ್ರಿನ್ಸಿಪಲ್, ಅದು ಬದುಕಿಗೆ ಬೇಕು ಅಂತ. ಈ ಮನುಷ್ಯನಿಗೆ ಬಹುಶಃ ಆ ಬದುಕಿಗೆ ನಿಯಮ ಇಲ್ವೋ ಏನೋ ಅಂತ ನನಗನ್ಸುತ್ತೆ. ಹಾಗಾಗಿ ತಾವರೆಗೆ ತುಂಬಿ ತುಳುಕುವ ಕೆರೆ, ತಾವರೆಗೆ ತುಂಬಿ ತುಳುಕುವ ಕೆರೆ, ಸುತ್ತ ಮುತ್ತುವ ತೆರೆ, ಆದರೇನು ಆಳ ತಳದ ಬೇರು ನೀಡಬೇಕು ನೀರು ಅಂತ. ಅಂದ್ರೆ ಒಂದು ತಾವರೆ ಹೂಗೆ ಒಂದು ಅಗಾಧ ಕೆರೆನೇ ಅದರ ಸುತ್ತ ಇದೆ, ಆದ್ರೆ ಆ ತಾವರೆ ನೇರವಾಗಿ ಒಂದು ಹನಿ ಸಹಿತ ಅದರಿಂದ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆಳ ತಳದ ಬೇರು ನೀಡಬೇಕು ನೀರು, ಅದು ಆಳ ತಳದಲ್ಲಿರ್ತಕ್ಕಂಥ ಬೇರು ನೀರು ಕೊಟ್ಟರೆ ಮಾತ್ರ ಅದು ತಗೊಳ್ಳುತ್ತೆ. ಆದ್ರೆ ಮನುಷ್ಯನ ಗುಣವನ್ನ ನಾವು ಅದಕ್ಕೆ ನೋಡಿದ್ರೆ ಅವನಿಗೆ ತನ್ನ ಸುತ್ತಮುತ್ತ ಇರೋದೆಲ್ಲ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂತೇಳಿ ಆ ಪ್ರಕೃತಿಯನ್ನೇ ವಿನಾಶದ ಕಡೆ ತಗೊಂಡೋಗುವಂತ ಮಾರ್ಗದಲ್ಲಿ ಮನುಷ್ಯ ಇದಾನೆ ಅನ್ನೋದನ್ನ ಬಹುಶಃ ಈ ಒಟ್ಟು ನಮ್ಮ ಜಗತ್ತಿನ ಸೃಷ್ಟಿಯ ಸಂಕೇತನೆ ಆ ತಾವರೆ ಕಮಲ. ಅದು ಒಂದು ಹನಿ ನೀರು ಬೇಕಾದ್ರೆ ಬೇರಿನ ಮುಖಾಂತರ ಕೇಳಿ ಪಡೆಯುತ್ತೆ. ಈ ನಿಯಮ, ಈ ಪ್ರಿನ್ಸಿಪಲ್ ಇದೆಯಲ್ಲ, ಅದು ನಮಗೆ ಪ್ರಿನ್ಸಿಪಲ್ ಯಾವುದು, ನಮ್ಮ ದುಡಿಮೆ, ನಮ್ಮ ಕಾಯಕ, ಅದರಿಂದ ನಮಗ್ ಬರಬೇಕು. ನಮಗೆ ಉಚಿತವಾಗಿ ಏನು ಬೇಡ ಅನ್ನುವಂತ ಮನಸ್ಸು ಬಹುಶಃ ನಮ್ಮಲ್ಲಿ ಇಲ್ವೇನೋ ಅಂತೇಳಿ ನನ್ನನ್ನ ನಾನೇ ಗುರಿ ಮಾಡಿಕೊಂಡು. ಅಂದ್ರೆ ಒಳ್ಳೆಯ ಪ್ರತಿಮೆಗಳನ್ನ ತಾವು ನೀಡ್ತಾ ಬಂದಿದ್ರಿ. ಇನ್ನು ವಿಪರ್ಯಾಸ ಅಂದ್ರೆ ಏನು, ವಿಪರ್ಯಾಸವನ್ನ ನೋಡ್ತಾ ಇದ್ದೀರಿ ನೀವು? ವಿಪರ್ಯಾಸ ಬಹುಶಃ ನೋಡಿ, ಈ ಬದುಕಿನಲ್ಲಿ ನಾವ್ ಹೇಗೆ ಈ ಪ್ರಕೃತಿಯನ್ನು ಬಳಸ್ಕೊಳ್ತೀವಿ, ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ನೋಡ್ತೀವಿ ಅಂತ. ಉದಾಹರಣೆಗೆ ಮುಳ್ಳುಗಳ ನಡುವೆಯೂ ನಗುವ ಹೂ, ಈ ಗುಲಾಬಿ ಅಂತದ್ದು ಆ ಮುಳ್ಳುಗಳ ನಡುವೆಯೂ ನಗುವ ಹೂ ಸುಪ್ಪತ್ತಿಗೆ ಇಲ್ಲಿ ನಲುಗುತ್ತದೆ. ಅಂದ್ರೆ ಇವಾಗ ಒಂದು ಅಂದವಾದಂಥದ್ದನ್ನ ನಾವು ನಮ್ಮ ಮನೆಗೆ ಬೇಕು ಅಂತ ಕರಿತೀವಿ, ಅದನ್ನ ಭಂಜಕಗೊಳಿಸೋದು. ಅಂದ್ರೆ ಕಾಡಿನಲ್ಲಿರ್ತಕ್ಕಂಥ ಹೂ ಬಹಳ ಸುಂದರವಾಗಿರುತ್ತೆ, ನಾವು ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಅದನ್ನ ತಗೊಂಡ್ಬರ್ತೀವಿ. ನಾವು ಏನೋ ಮಾಡಬೇಕು, ಮುಡಿಗೇರಿಸ್ಕೊಳ್ಬೇಕು, ಮನೆಗೆ ಹಾಕ್ಬೇಕು, ಮಂಚದ ಮೇಲೆ ಹಾಕ್ಬೇಕು, ಹಾಸಿಗೆ ಮೇಲೆ ಹಾಕ್ಬೇಕು, ಈ ತರ ಮಾಡಿ ಅದರ ಸೌಂದರ್ಯವನ್ನ ನಾವು ಹಾಳು ಮಾಡ್ತೇವೆ. ಹಾಗೇನೆ ಮನುಷ್ಯನ ಬದುಕು ಅಷ್ಟೇ, ಯಾರೋ ಒಬ್ಬರು ಸುಂದರವಾಗಿದಾರೋ ಇನ್ನೊಂದ ಏನೋ ಅಂತ ಹೇಳಿದ್ರೆ ಅದನ್ನ ಬೇಕು ಅಂತೀವಿ ನಾವು. ಅದನ್ನ ಬೇಕು ಅಂತ ಹೇಳಿ ಅದನ್ನ ನಾವು ಅದಕ್ಕೆ ಹಾನಿ ಮಾಡಿದಾಗೆ ನಾವೇನ್ ಬಿಡೋದಿಲ್ಲ. ಅದನ್ನ ಹೇಗೆ ಭಂಜಕ ಕೊಡಿಸ್ಬೇಕು, ಅದನ್ನ ಹೇಗೆ ಹಾಳು ಮಾಡಬೇಕು ಅಂತ ಹೇಳಿ ನಾವು ಏನೆಲ್ಲ ಮಾಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾಗಿದ್ದು. ಅದರಿಂದ ಮುಳ್ಳುಗಳ ನಡುವೆಯೂ ನಗುವ ಹೂ ಸುಪ್ಪತ್ತಿಗೆ ಇಲ್ಲಿ ನಲಗುತ್ತದೆ. ಅದನ್ನು ಮಾಡ್ತಾ ಇರೋರು ನಾವೇ. ಹೀಗೆ ಇನ್ನು ಝರಿ ಕೃತಿ ನಿಮ್ಮ ಬಹುತೇಕ ಎಲ್ಲ ನಿಮಗೆ ಒಂದು ರೀತಿಯ ಮೆಚ್ಚುಗೆ ಆದಂತಹ ಅನಿಗವಿತೆಗಳನ್ನ ಎಲ್ಲ ಈ ಒಂದು ಝರಿ ಕೃತಿಯಲ್ಲಿ ತಂದ್ರಿ. ಈ ಝರಿ ಕೃತಿಯಲ್ಲಿ ಒಂದು ಅಭಿರುಚಿ ಅನ್ನುವಂತಹ ಒಂದು ಅನಿಗವಿತೆ, ಈ ಅಭಿರುಚಿ ಯಾವ ರೀತಿಯ ಅಭಿರುಚಿಯನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ರಿ? ತಾವ್ ಹೇಳಿದಾಗೆ ಈ ಝರಿ ಸಂಕಲನ ಏನಿದೆ, ಈ ಝರಿ ಸಂಕಲನ ನನ್ನ ಆಯ್ದ ಹನಿಗವಿತೆಗಳ ಸಂಕಲನ. ಅದು ನಾನು ಇದುವರೆಗೂ ಮಾಡಿದಂತ ಎಲ್ಲ ಸಂಕಲನಗಳಿಂದ ಆಯ್ದಂತ ಒಂದು 108 ಹನಿಗವಿತೆಗಳು ಇದರಲ್ಲಿದೆ. ತಾವ್ ಹೇಳಿದಾಗ ಅಭಿರುಚಿ ಅನ್ನೋದು ನನ್ನನ್ನು ಬಹಳ ಕಾಡಿದ್ದೇನು ಅಂತ ಹೇಳಿದ್ರೆ, ಒಂದು ಸಂಸ್ಕೃತದ ಒಂದು ಶ್ಲೋಕ ಅಥವಾ ಒಂದು ಪದ್ಯ ಓದಿದ್ದೇನೆ ನಾನು.
ಅದೇನಂದ್ರೆ ಹಾಲು ಕೊಡುವ ಕೆಚ್ಚಲಲ್ಲೇ ಇದ್ದರೂ ಉಣ್ಣೆ ಕುಡಿಯುವುದು ಮಾತ್ರ ನೆತ್ತರು ಅಂತ. ಅಂದ್ರೆ ನಾವು ಪುಣ್ಯಕೋಟಿ ಕಾಮಧೇನು ಅಂತ ಕರಿತೇವೆ, ಅಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಮಲ್ಲಿ. ಆದ್ರೆ ಹಾಲು ಕೊಡುವಂತ ಆ ಕೆಚ್ಚಲ ಸಮೀಪದಲ್ಲೇ ಇರತಕ್ಕಂತ ಉಣ್ಣೆ ಕುಡಿಯೋದು ಮಾತ್ರ ಹಾಲಲ್ಲ, ಅದು ಕುಡಿಯೋದು ರಕ್ತವನ್ನು ಮಾತ್ರ. ಉಣ್ಣೆ ಸಮಾಜದಲ್ಲೂ ಜನ ಈ ತರದವ್ರು ಇದಾರೆ ಅಂತ ಒಂದು. ಅದಕ್ಕೆ ಆ ಗುಣ ಎಂತದ್ದು ಅಂತ ಹೇಳಿದ್ರೆ, ಈ ಪದ್ಯ ನೀವೇನ್ ಹೇಳಿದ್ರೆ ಅಭಿರುಚಿ ಅಂತ, ಈ ಅಭಿರುಚಿ ಮನುಷ್ಯನಲ್ಲೂ ಇದೆ ಪ್ರಕೃತಿನಲ್ಲೂ ಇದೆ ಅನ್ನೋದಕ್ಕೋಸ್ಕರ, ಧರಣಿಯ ಹಸಿರು ನೀಗದು ಹದ್ದಿನ ಹಸಿವು, ಧರಣಿಯ ಹಸಿರು ನೀಗದು ಹದ್ದಿನ ಹಸಿವು, ಬರಬೇಕು ಬರ ಬೇಕು ಬರ ಬೇಕು ಕೊಳೆತು ನಾರುವ ಹೆಣಗಳ ಒಗ್ಗರಣೆ ವಾಸನೆ ಅಂತ. ಅದರಿಂದ ಈಗ ಮಳೆ ಬಿದ್ದಿದೆ, ಸುಭಿಕ್ಷವಾದ ಹಸಿರು ಎಲ್ಲಾ ಕಡೆ ಇದೆ, ಹದ್ದಿಗೆ ಬಂದ ಭಾಗ್ಯ ಏನು? ಹದ್ದಿಗೆ ಬೇಕಾಗಿರೋದು ಬರ. ಅಲ್ಲಿ ಕೊಳೆತು ನಾರುವ ಹೆಣಗಳ ಒಗ್ಗರಣೆ ವಾಸನೆ ಬಂದ್ರೆ ಮಾತ್ರ ಅದಕ್ಕೆ ತೃಪ್ತಿ. ಹಾಗೆ ಒಬ್ಬೊಬ್ರು ಅಭಿರುಚಿ ಇದೆ. ಈಗ ಭಯೋತ್ಪಾದಕರಿದ್ದಾರೆ, ಎಲ್ಲ ಶಾಂತಿಯಿಂದ ನಾಡು ನಡೀತಾ ಇದೆ ಅಂದ್ರೆ ಅವನಿಗೆ ಬಂದ ಭಾಗ್ಯ ಏನು? ಅವನು ಏನಾದರೂ ಮಾಡಿ ಸಮಾಜವನ್ನ ಒಂದು ರೀತಿಯಾದಂತ ಭಯ ಮತ್ತು ಇದನ್ನ ಮಾಡಬೇಕು, ಅದು ಅವನ ಅಭಿರುಚಿ. ಅದು ಹೀಗೆ ಸಮಾಜದಲ್ಲಿ ಆ ರೀತಿ. ಆದ್ರೆ ನಾನು ಹದ್ದು ತನ್ನ ಹೊಟ್ಟೆ ಪಾಡಗಾಗಿ ಅದನ್ನು ತಿನ್ನುತ್ತೆ, ಆದ್ರೆ ಮನುಷ್ಯ ಹೊಟ್ಟೆ ಪಾಡಗಲ್ಲ. ಅವನ ಅಶಾಂತಿಯನ್ನ ಜನಗಳ ನಡುವೆ ಹುಟ್ಟಾಕ್ಬೇಕು. ಅವನು ಬಹಳ ದೊಡ್ಡ ಅಪಾಯಕಾರಿಯಾದಂತ ಹದ್ದು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹೌದು, ಇದು ಎರಡನೇ ಆವೃತ್ತಿ ಕೂಡ ಬರುತ್ತೆ ಸರಿ. ಅಂದ್ರೆ ಇದು ಜನರಿಗೆ ಜನರು ತುಂಬಾ ಅಪೇಕ್ಷೆ ಪಡ್ತಾ ಇದಾರೆ ಎನ್ನುವಂತದ್ದು ಕೂಡ ಆಗುತ್ತೆ. ಸುಮಾರು 10,000 ಪ್ರತಿಗಳದು ಈಗಾಗಲೇ ತುಂಬಾ ಸಂತೋಷ. 10,000 ಪ್ರತಿಗಳು, 10,000 ಜನ ಅಷ್ಟೇ ಓದಿರೋದಿಲ್ಲ, ಅದನ್ನ ತಗೊಂಡು ಎಷ್ಟೊಂದು ಜನ ಓದಿರ್ತಾರೆ, ಓದುಗರ ಬಳಗ ವ್ಯಾಪ್ತಿ ಜಾಸ್ತಿ ಆಗಿರುತ್ತೆ. ಅಲ್ಲಿ ಒಂದು ಚುನಾವಣೆ ಅನ್ನುವಂತಹ ಅನಿಗವಿತೆ ಇದೆಯಲ್ಲ, ಅದ್ರ ಬಗ್ಗೆ. ಹೌದು, ಚುನಾವಣೆ ಕೂಡ ಯಾಕೆಂದ್ರೆ ನಾವು ಪ್ರತಿ ಇದರಲ್ಲೂ ಮುಖಾಮುಖಿ ಆಗ್ತಾ ಇರ್ತೀವಿ. ಆ ಚುನಾವಣೆಯನ್ನು ಕೂಡ ನಾನು ಪ್ರಕೃತಿಯಲ್ಲಿ ನೋಡಿದ್ದೀನಿ. ಅಲ್ಲೂ ಆಗುತ್ತೆ ಅಂತೀರಿ? ಹೌದು, ಅಲ್ಲೂ ಚುನಾವಣೆ ನಡೆಯುತ್ತೆ. ಅಂದ್ರೆ ಸಸ್ಯರಾಶಿಯು ಪ್ರತಿ ಹೇಮಂತ ಋತುಮಾನದಲ್ಲೂ ತನ್ನ ಹಣ್ಣೆಲೆಗಳ ಮತದಾನ ಮಾಡಿ ದಕ್ಷ ವಸಂತರಾಜನನ್ನ ಚುನಾಯಿಸಿಕೊಳ್ಳುತ್ತವೆ ಅಂತ ಹೇಳಿ. ಅದರಿಂದ ಅವು ಹೇಮಂತ ಋತುಮಾನದಲ್ಲಿ ನೀವೆಲ್ಲ ಡಿಸೆಂಬರ್ ಅಲ್ಲಿ ನೋಡಿರ್ಬೇಕು, ಮರಗಳೆಲ್ಲ ಬೆತ್ತಲೆ ಆಗ್ಬಿಡ್ತವೆ. ಅಂದ್ರೆ ತನ್ನ ಹಣ್ಣೆಲೆಗಳನ್ನೆಲ್ಲ ಮತದಾನದ ರೀತಿ ಅದು ಮಾಡಿ ಎಲ್ಲ ಕಳಚಿ ಅದು ಬೆತ್ತಲೆಯಾಗಿ ಮತ್ತೆ ದಕ್ಷ ವಸಂತರಾಜನನ್ನ ಅವು ಚುನಾಯಿಸಿಕೊಳ್ತವೆ ಅಂತೇಳಿ. ಆದ್ರೆ ನಾವು ಮತದಾನ ಮಾಡುವಾಗೇನ್ ಬೆತ್ತಲೆ ಆಗುದಿಲ್ಲ, ಆದ್ರೂ ಕೂಡ ಎಲ್ಲೋ ನಮ್ಮ ಇದನ್ನ ಕಳ್ಕೊಳ್ತೀವಿ ಅನ್ನುವಂತ ಒಂದು ಇದಿದೆ. ಆದ್ರೆ ಇದು ಪ್ರಕೃತಿ ರೂಪದಲ್ಲಿ ಅರ್ಥ ಮಾಡಿಸೋ ದೃಷ್ಟಿನಲ್ಲಿ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಈ ಚಾಟಿಯೇಟ್ ಕೊಟ್ಟಂಗ್ ಕೊಟ್ಟಿದ್ರಿ ಅಂತ ಅನ್ಸುತ್ತೆ. ಇಲ್ಲಿ ಝರ್ನ ಅಂತ ಹಿಂದಿಯಲ್ಲಿ ತಮ್ಮ ಹನಿಗವಿತೆಗಳ ಒಂದು ಕವನ ಸಂಕಲನ ಬರುತ್ತೆ. ಅಂದ್ರೆ ಬೇರೆ ಭಾಷೆಗಳಿಗೆ ಕೂಡ ನಿಮ್ಮ ಹನಿಗವಿತೆಗಳು ಭಾಷಾಂತರ ಆದಾಗ ನಿಮ್ಗೆ ಏನನ್ಸುತ್ತೆ? ಬಹಳ ಒಬ್ಬ ಕವಿಗೆ ಅದು ಸಹಜವಾಗಿ ಬಹಳ ಖುಷಿಯಾಗುವ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಈಗ ಹಿಂದಿಯ ನಮ್ಮ ಬಹಳ ದೊಡ್ಡ ಉಪನ್ಯಾಸಕರು ಪ್ರೊಫೆಸರ್ ಆಗಿದ್ದಂತ ಪ್ರಭಾಶಂಕರ್ ಪ್ರೇಮಿ ಅಂತ ಇದ್ದಾರೆ. ಅವರು ನನ್ನ ಪದ್ಯಗಳನ್ನ ಹಿಂದಿಗೆ ಮಾಡಿ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಪತ್ರಿಕೆಗಳ ನಿಯತಕಾಲಿಕೆಗಳಲ್ಲಿ ನನ್ನ ಎಲ್ಲ ಹನಿಗವಿತೆಗಳು ಪ್ರಕಟಣೆ ಆಗಿದೆ. ಅವರು ಹಿಂದಿಗೆ ಮಾಡಿ ಹಿಂದಿನಲ್ಲಿ ಅದು ಪ್ರಕಟಣೆ ಆಗುವಂತ ಮಾಡಿ ಅದನ್ನು ಒಂದು ಸಂಕಲನವನ್ನ ಅವರು ಝರ್ನ ಅಂತ ತಂದಿದ್ದಾರೆ. ಅಲ್ಲಿ ಭಾಷಾಂತರಗೊಂಡಿರುವಂತ ಒಂದು ಆಶಯ ಅನ್ನುವಂತಹ ಅನಿಗವಿತನಿಗೆ ನೋಡೋಣ. ಆಶಯ ಅಲ್ವೇ ಅದು, ಅದರಲ್ಲಿ ಬರುವಂತ ಒಂದು ಪದ್ಯದ ಆಶಯ ಏನು ಅಂತ ಹೇಳಿದ್ರೆ ಬೇಲಿ ಭ್ರಮಿಸುತ್ತೆ. ಬೇಲಿ ಹೇಳುತ್ತಂತೆ, ನಾನು ಈ ಭೂಮಿಯನ್ನ ಈ ನೆಲವನ್ನ ಈ ನಾಡನ್ನ ಬೇರ್ಪಡಿಸ್ತೆ ಅಂತ ಅದು ಸಂಭ್ರಮಿಸುತ್ತಂತೆ. ಒಂದು ಮುಳ್ಳು ತಂತಿಯ ಬೇಲಿ, ನೀವು ಲಿಯೋ ಟಾಲ್ಸ್ಟಾಯ್ನ ಕಥೆನೆ ಒಂದು ತಂತಿ ಅಂತಿದೆ. ಅಂದ್ರೆ ಒಂದು ತಂತಿ ನೋಡಿದ್ರೆ ನಾವು ಕೇವಲ ಒಂದು ಸಣ್ಣ ತಂತಿ, ಅದು ದೇಶಗಳನ್ನ ವಿಭಜನೆ ಮಾಡುವಂತ ಶಕ್ತಿ ಅದಕ್ಕಿದೆ ಬೇಲಿ. ಅದೇ ಆ ತಂತಿಯಿಂದ ಅದರಿಂದ ಈ ಬೇಲಿ ಭ್ರಮಿಸುತ್ತಂತೆ, ನಾನು ಈ ದೇಶವನ್ನು ಒಡೆದೆ, ಈ ಜನಗಳ ನಡುವೆ ಒಂದು ಇದನ್ನ ಒಡೆದೆ, ಈ ರೀತಿಯಾದಂತ ಒಂದು ನಂಬಿಕೆ.
ಆದ್ರೆ ಅಲ್ಲಿ ಒಂದು ಬಳ್ಳಿ ಅದನ್ನ ಹಬ್ಬಿಕೊಳ್ಳುತ್ತಂತೆ, ಬೇಲಿಯನ್ನ ಒಂದು ಹೂ ಬಿಡುತ್ತಂತೆ. ಒಂದು ಹೂ ಬಿಟ್ಟು ಅದು ಭ್ರಮಿಸುತ್ತಂತೆ, ಅದು ಸಂಭ್ರಮಿಸುತ್ತೆ ಏನು ಅಂತ ಹೇಳಿದ್ರೆ, ನಾನು ಎರಡೂ ನಡುವೆ ಈ ಬೇಲಿಯನ್ನ ಮುಚ್ಚಿ ಒಂದು ಹೂ ಬಿಟ್ಟು ಇಬ್ಬರ ನಡುವೆ ಒಂದು ರೀತಿಯ ಸ್ನೇಹದ ಸಂಕೇತವಾಗಿ ನಾನು ನಿಂತಿದ್ದೀನಿ ಅಂತ ಹೇಳಿ ಆ ಬಳ್ಳಿ ಹೇಳುತ್ತೆ. ಇವತ್ತಿನ ಪ್ರಪಂಚಕ್ಕೆ ನಿಜವಾಗಿ ಇದೊಂದು ರೀತಿಯ ಸಂದೇಶ ನೀಡೋ ತರ ಇದೆ. ಇದನ್ನ ಹೇಳಿ. ಅದಕ್ಕೆ ಅದೇ ಈ ರೀತಿಯಾದಂತ ಪದ್ಯಗಳನ್ನ ಬೇರೆ ಬೇರೆ ಭಾಷೆಯವರು ಬಹಳ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅದು ಬೇರೆ ಬೇರೆ ಭಾಷೆನಲ್ಲೂ ಕೂಡ ನನಗೆ ಈ ಅದು ಹಿಂದಿಯ ಪ್ರದೇಶಗಳವರೆಲ್ಲ ಪತ್ರಗಳು ಬರೆದು ನನ್ನ ಭೂಪಾಲ್ಗೂ ಕೂಡ ಕರೆಸ್ಕೊಂಡಿದ್ರು ಒಂದು ಸಂದರ್ಭದಲ್ಲಿ. ಅಂದ್ರೆ ಈ ಪದ್ಯಗಳನ್ನೆಲ್ಲ ಅಲ್ಲಿ ನನ್ನ ಇದರಿಂದನೇ ಕೇಳುವಂತ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ರು. ಹಾಗೆ ಆಂಗ್ಲ ಭಾಷೆಯಲ್ಲಿ ಕ್ಯಾಸ್ಕೇಡ್ ಅನ್ನುವಂತಹ, ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಸಿ ನಾಗಣ್ಣ ಅಂತ. ಅವರು ತುಂಬಾ ಹಿಂದೆನೆ ನನ್ನ ಪದ್ಯಗಳನ್ನ ಹನಿಗವಿತೆಗಳನ್ನ ಕ್ಯಾಸ್ಕೇಡ್ ಅಂತ ಒಂದು ಸಂಕಲನದ ರೂಪದಲ್ಲಿ ಎಲ್ಲವನ್ನೂ ಕೂಡ ಇಂಗ್ಲಿಷ್ ಭಾಷಾಂತರ ಮಾಡಿ ಅದನ್ನ ತಂದಿದ್ದಾರೆ ಅವರು. ಒಂದು ಅದೃಷ್ಟ ಹನಿಗವಿತೆ ನೋಡ, ಅಲ್ಲಿ ಅದೃಷ್ಟ ಅಂತ ಇದೆ ಒಂದು ಕವಿತೆ ಇದೆ. ಕಬ್ಬು ಅರೆವ ಗಾಣಕ್ಕೆ, ನೋಡಿ ಅದೃಷ್ಟ ಸಿಹಿಯಾದಂತ ಕಬ್ಬು ಅರೆವ ಗಾಣಕ್ಕೆ, ಬಿದಿರು ವೇಣುಗಾನಕ್ಕೆ ಅಂತ ಹೇಳಿ. ಅಂದ್ರೆ ಈ ಸಿಹಿಯಾದ ಕಬ್ಬು ಅರೆವ ಗಾಣಕ್ಕೆ ಹೋಗ್ತದೆ, ಈ ಬಿದಿರು ಮುಳ್ಳುಗಳನ್ನೆಲ್ಲ ಒದ್ಕೊಂಡಿದ್ದಂತ ಬಿದಿರು ಕೃಷ್ಣನ ಕೊಳಲಾಗುತ್ತೆ. ಒಂದು ಕೊಳಲಾಗುವಂತ ಒಂದು ಅದೃಷ್ಟವನ್ನ ಅದು ಪಡೆದಿರುತ್ತೆ. ಹಾಗಾಗಿ ಯಾರ್ಯಾರ ಪಾತ್ರ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ಮಾತನ್ನ ಹೇಳಬೇಕು. ಕೆಲವೊಮ್ಮೆ ಈಗ ಬರಬೇಕು ಅಂತ ನಾನು ಆಗ್ಲೇ ಒಂದು ಪದ್ಯದಲ್ಲಿ ಹೇಳಿದೆ. ಈಗ ಒಂದು ಭಾಷಾಂತರದ ಕೊರತೆ ಬರ್ತದೆ. ಏನು ಅಂತ ಹೇಳಿದ್ರೆ ಆ ಭಾಷಾಂತರದ ಕೊರತೆ ನಮ್ಮ ಭಾಷೆಯ ಸೊಗಡದು, ಅದನ್ನ ಬೇರೆ ಭಾಷೆಗಳಲ್ಲಿ ಅಷ್ಟು ಸುಲಭವಾಗಿ ತರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಬೇಂದ್ರೆ ಕಾವ್ಯವನ್ನ ಬೇರೆ ಭಾಷೆಗೆ ತರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಕನ್ನಡದ ಸೊಗಡು ಜಾಸ್ತಿ ಆವರಿಸ್ಕೊಂಡ್ಬಿಟ್ಟಿದೆ ಅಲ್ಲಿ. ಸೊ ಇದೆ ಈಗ ಆ ತರದ ಅನೇಕ ಉದಾಹರಣೆಗಳನ್ನ ನಾನು ಕೊಡಬಹುದು. ಅಂದ್ರೆ ನಮ್ಮ ಭಾಷೆನಲ್ಲಿ ಇದೆ ಆ ಭಾಷೆಯ ಸೊಗಡದು, ಅದರ ಮಹತ್ವ ಅದು. ಅದರಿಂದ ಬೇರೆ ಭಾಷೆಯಿಂದ ನಮಗಾಗ್ಲಿ ನಮ್ಮಿಂದ ಬೇರೆ ಭಾಷೆಗೆ ಹೋಗ್ಬೇಕಾದ್ರೂ ಕೂಡ ಈ ಭಾಷಾಂತರಕಾರ ಇದೆಯಲ್ಲ ಅದು ಬಹಳ ಕಷ್ಟಕರವಾದ. ಆದ್ರೂ ಈ ದಕ್ಷಿಣ ಭಾರತದ ಭಾಷೆಗಳು ಉದಾಹರಣೆಗೆ ತೆಲುಗುನಲ್ಲಿ ತೆಲುಗು ಭಾಷೆಗೆ ಭಾಷಾಂತರ ಆಗತ್ತಲ್ಲ, ಅಲ್ಲಿ ಸ್ವಲ್ಪ ಕನ್ನಡದಕ್ಕೆ ಹತ್ರ ಇರ್ತದೆ ಅಂತ ಭಾವಿಸ್ತೇನೆ. ಹೌದು, ಅಂದ್ರೆ ಈಗ ನಮ್ಮ ಸುತ್ತಮುತ್ತಲ ಭಾಷೆನಲ್ಲಿ ಈಗ ತೆಲುಗು ಕನ್ನಡ ತಮಿಳು ಇವೆಲ್ಲ ಕೂಡ ನಮ್ಮ ಎಲ್ಲೋ ಒಂದು ರೀತಿಯಾದಂತ ನಮ್ಮ ಭಾಷೆಯ ಸುತ್ತಮುತ್ತ ಇರ್ತಕ್ಕಂಥ ಭಾಷೆಗಳೇ. ಅದು ಕೆಲವು ವಿಭಜನೆಗೊಂಡಂತ ಸಂದರ್ಭದಲ್ಲಿ ಈಗ ಕನ್ನಡದಲ್ಲಿ ಒಂದು ಪ್ರಾದೇಶಿಕ ಭಾಷೆಗಳಿರ್ತವೆ. ಉದಾಹರಣೆಗೆ ಚಾಮರಾಜನಗರ ಭಾಷೆ ಇರ್ಬೋದು ಅಥವಾ ಬೆಳಗಾವಿಯ ಭಾಷೆ ಇರ್ಬೋದು, ಧಾರವಾಡ ಧಾರವಾಡ ಅಂದ್ರೆ ಭಾಷೆ ಕೊನೆಗೆ ಅದು ಎಲ್ಲೋ ತನ್ನ ಬೆಳವಣಿಗೆಯ ನಡುವೆ ಅದು ಎಲ್ಲೋ ತನ್ನ ವಿಭಿನ್ನತೆಗಳನ್ನ ಮತ್ತು ವಿಶಿಷ್ಟತೆಗಳನ್ನ ಕಾಣ್ಕೊಳ್ತಾ ಹೋಗ್ತಾ ಇರುತ್ತೆ. ಒಂದು ಕಾಳಗಿಚ್ಚು ಅನ್ನುವಂತಹ ಹನಿಗವಿತೆ, ಅದು ನಾನು ಹೇಳಿದಾಗ ನಾನು ಇವತ್ತಿನ ವಿದ್ಯಮಾನಗಳನ್ನ ನೋಡೋದು ಕೂಡ ನಾನು ನೇರವಾಗಿ ನೋಡೋದಕ್ಕಿಲ್ಲ, ಏನ ಪ್ರಕೃತಿನಲ್ಲಿ ಇದೆಯಾ ಅಂತ ಹೇಳಿ ನಾನು ನೋಡುವಂತ ವ್ಯಾಸ ನಾನು ಮೊದಲೇ ಹೇಳಿದ್ದೇನೆ. ನನಗೊಂದು ಪ್ರತಿಮೆ ಸಿಗ್ಬೇಕು ಇದು ನಿಜಾನಾ ಅಂತ. ಆಗ ನಮ್ಮಲ್ಲಿರ್ತಕ್ಕಂತ ಈ ಸಂಘರ್ಷಗಳಿದಾವಲ್ಲ, ಈ ಸಂಘರ್ಷಗಳು ಎಲ್ಲಾದ್ರೂ ಸಿಗುತ್ತಾ ಅಂತ ನನ್ನ ಹುಡುಕಾಟ. ಹಾಗಾಗಿ ನೋಡಿದ್ರೆ ನಿಜ ಅನಿಸ್ತು, ಎರಡು ಒಣಮರಗಳ ತಿಕ್ಕಾಟದ ಕಿತ್ತಾಟದಲ್ಲಿ ಹಚ್ಚ ಕಾಡೆಲ್ಲ ಕಿಚ್ಚು ಅಂತೇಳಿ. ನೋಡಿ, ಎರಡು ಒಣಮರಗಳು ಅವು ಸಂಘರ್ಷದಲ್ಲಿ ತೊಡಗಿದ್ದಾಗ ಒಂದು ಕಾಳಗಿಚ್ಚು ಬೆಳ್ಕೊಳ್ಳುತ್ತೆ, ಆ ಕಾಳಗಿಚ್ಚು ಒಟ್ಟು ಕಾಡನ್ನೇ ಸುಡುತ್ತೆ. ಹಾಗೆ ನಮ್ಮಲ್ಲಿ ಯಾವುದೋ ಒಣ ಪ್ರತಿಷ್ಠೆಗಳು ಈ ಸಮಾಜದಲ್ಲಿ ನಾನು ಮೇಲು ಅಂತ ಹೇಳುವಂತ ಒಣ ಪ್ರತಿಷ್ಠೆಗಳಿಂದ ನಮ್ಮ ಸಮಾಜದಲ್ಲಿ ಘರ್ಷಣೆ ಒಂದು ರೀತಿಯಾದಂತ ಸಂಘರ್ಷ ಬಂದು ಎಲ್ಲೋ ನಮ್ಮ ಶಾಂತಿಗೆ ಭಂಗ ತರುವಂತ ಕೆಲಸ ಆಗ್ತಾ ಇರುತ್ತೆ. ಅದರಿಂದ ಯಾರೋ ಮಾಡುವಂತ ತಪ್ಪಿಗೆ, ಯಾರೋ ಮಾಡುವಂತ ಕಿತ್ತಾಟಕ್ಕೆ, ಯಾರೋ ಮಾಡುವಂತ ಸಂಘರ್ಷಕ್ಕೆ ನಾವೆಲ್ಲರೂ ಕೂಡ ಬಲಿಪಶುಗಳಾಗಬೇಕಾದಂತದ್ದಾಗತ್ತೆ. ಹಾಗಾಗಿ ಹಚ್ಚ ಕಾಡೆಲ್ಲ ಕಿಚ್ಚು ಅಂತ ಆ ಪದ್ಯವನ್ನು ನಾನು ಅದರಲ್ಲಿ ಕಂಡಿದ್ದೇನೆ. ಹಾಗೆ ಉರ್ದು ಭಾಷೆಗೆ ಕೂಡ ಇದು ಭಾಷಾಂತರಗೊಂಡಾಗ ರಿಷಾತ್ ಹೇ ನಿಜಮ್
ಅನ್ನುವಂಥದ್ದು ಅದರೇ ಆದ ಒಂದು ವಿಶೇಷತೆ ಇರುತ್ತೆ. ಇಲ್ಲಿ ಒಂದು ನಾವು ಸೈ ಅನ್ನುವಂತಹ ಹನಿ ಕವಿತೆ ನೋಡೋಣ. ಏನು ಸೈ, ಯಾರ ಹತ್ರ ಸೈ ಅನ್ನಿಸ್ಕೋಬೇಕಾ ಅಥವಾ ಸೈ ನೀವು ಯಾವ ತರ ಅಂದ್ರೆ, ನೀವು ಬಹುಶಃ ನನ್ನ ಪದ್ಯಗಳನ್ನೆಲ್ಲ ನೋಡಿ ನನ್ನ ಪದ್ಯಗಳನ್ನು ಕೇಳೋ ರೀತಿಯಲ್ಲೇನೆ ಇರಲಿ ಅದು. ಬಟ್ ಈ ಎಲ್ಲದಕ್ಕೂ ಸೈ ಅನ್ನುವಂಥ ಪದ್ಯ ಎರಡು ಪ್ರಭೇದಗಳ ನಡುವೆ ಇರತಕ್ಕಂಥ ಒಂದು ಸಾಮ್ಯವನ್ನ ನಾನು ಅದರಲ್ಲಿ ಕಂಡುಕೊಂಡಿದ್ದೇನೆ. ಎಲ್ಲದಕ್ಕೂ ಸೈ ಅಂತ. ಮಂಟಪಗಳ ಮುಂದೆ ಮೆರಗಾಗಿ ನಿಲ್ಲುವ ಸಿಂಗಾರದ ಬಾಳೆ, ಮಂಟಪಗಳ ಮುಂದೆ ಮೆರಗಾಗಿ ನಿಲ್ಲುವ ಸಿಂಗಾರದ ಬಾಳೆ, ನೆರವಾಗಿ ನಿಲ್ಲಲಿಲ್ಲ ಯಾವ ಹಕ್ಕಿ ಪಿಕ್ಕಿ ಗೂಡಿಗೂ ಯಾರ ಮನೆಯ ಮಾಡಿಗೂ. ಮಂಟಪಗಳ ಮುಂದೆ ಮೆರಗಾಗಿ ನಿಲ್ಲುವ ಸಿಂಗಾರದ ಬಾಳೆ, ನೆರವಾಗಿ ನಿಲ್ಲಲಿಲ್ಲ ಯಾವ ಹಕ್ಕಿ ಪಿಕ್ಕಿ ಗೂಡಿಗೂ ಯಾರ ಮನೆಯ ಮಾಡಿಗೂ. ಮೊನೆ ಮೊನೆ ಮುಳ್ಳಿನ ಬುರಬುರ ಕಳ್ಳಿನ ಈಚಲ ಮೈ, ಈಡಿಗನ ಮೆಟ್ಟಿಲಾಗಿ ಗೀಜಗನ ತೊಟ್ಟಿಲಾಗಿ, ಎಲ್ಲದಕ್ಕೂ ಸೈ ಅಂತೇಳಿ. ನಾವೇನ್ ಮಾಡ್ತೇವೆ, ನಮಗೆ ಅನುಕೂಲವಾದಂತ ಇವುಗಳ ಬಗ್ಗೆ ಮಾತ್ರ ಅದಕ್ಕೆ ಗೌರವ ಕೊಡೋದು. ಬಾಳೆಹಣ್ಣು ಅಥವಾ ಬಾಳೆ ಮರ ಅದನ್ನ ನಾವ್ ಇಲ್ದಾ ಇದ್ರೆ ಅದೊಂದು ಶುಭ ಸಂಕೇತವಾಗಿ ನಮ್ಮ ಮಂಟಪಗಳಿಗೆ ಅದಿದ್ರೇನೆ ಶೋಭೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಒಂದು ರೀತಿಯಾದಂತ ನಂಬಿಕೆ ಆಚಾರ ನಮ್ಮಲ್ಲಿ ಬಂದಿರುತ್ತೆ. ಆದ್ರೆ ಅದು ಉಪಯೋಗ ಇದೆ ನಿಜ, ಆದ್ರೆ ಆ ಉಪಯೋಗದ ನಡುವೆ ಇನ್ನೊಂದನ್ನು ನಾವು ಅಲ್ಲಗಳಿತಾ ಇರ್ತೇವೆ. ಈ ಸಮಾಜದಲ್ಲಿ ಎಲ್ಲರ ಪಾತ್ರ ಕೂಡ ಅಷ್ಟೇ ಮುಖ್ಯ, ಅದನ್ನ ನಾವೆಲ್ಲೋ ನೋಡೋದಿಲ್ಲ. ಒಬ್ಬರಿಗೆ ದೊಡ್ಡ ಮನೆ ಹಾಕ್ತೀವಿ, ಇನ್ನೊಬ್ಬನನ್ನ ಎಲ್ಲೋ ಕೆಳಗಡೆ ಕಾಣ್ತೀವಿ. ಹಾಗಾಗಿ ಬಾಳೆ ಮರ ಅಷ್ಟೆಲ್ಲ ಇದ್ರೂ ಕೂಡ ಹಣ್ಣು ಕೊಟ್ಟರು ನಾವು ಶುಭ ಸಂಕೇತವಾಗಿ ಕಂಡ್ರೂ ಕೂಡ ಅಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಲಿಕ್ಕೆ ಆಗೋದಿಲ್ಲ, ಒಂದು ಪಕ್ಷಿಗೆ ಅದು ನೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಚಲ ಮರ ಇದೆಯಲ್ಲ, ಅದ್ರ ಮೈ ತುಂಬಾ ಹೆಂಡ ತುಂಬಿಕೊಂಡಿದೆ, ಮೈ ತುಂಬಾ ಮುಳ್ಳಿದೆ ಅಂತೆಲ್ಲ ಹೇಳ್ತೀವಿ. ಆದ್ರೆ ಅಲ್ಲಿ ನೀವು ನೋಡಿರ್ಬೋದು ಟೈಲರ್ ಬರ್ಡ್ ಗೀಜ್ಗ ಗೂಡು ಕಟ್ಟಿರ್ತಾನೆ, ನೋಡಿದಿರಾ? ಆ ಗೀಜ್ಗ ಆ ಗೂಡು ಕಟ್ಟಿರ್ತಕ್ಕಂಥ ಆ ಗೂಡಿದೆಯಲ್ಲ, ಅದು ಎಂತ ಅದು ಅಲ್ಲೇ ಯಾಕೆ ಕಟ್ಟುತ್ತೆ ಅಂತ ಹೇಳಿದ್ರೆ, ಅದರ ಒಂದು ಇದನ್ನ ಬೆಳೆಸ್ಕೊಳ್ಬೇಕಾದ್ರೆ, ಅದ್ರ ಮನೆ ಉಳಿಬೇಕಾದ್ರೆ ಅದೊಂದೇ ಪ್ರಾಶಸ್ತ್ಯವಾದ. ನೀವು ಸಮಾಜ ನೋಡೋದಕ್ಕೊಂಥರ ಬೂತ್ ಕನ್ನಡಿ ಇಟ್ಕೊಂಡ್ಬಿಟ್ಟಿದ್ರಿ ಅನ್ಸುತ್ತೆ, ನಮ್ಗಳಿಗೆಲ್ಲ ಗೊತ್ತಾಗೋದೇ ಇಲ್ಲ. ನೀವು ಯಾವ ತರ ಪ್ರಕೃತಿಯ ಜೊತೆ ಒಡನಾಟ ಇದೆ ನೋಡಿ. ಪ್ರಕೃತಿಯ ಜೊತೆ ಜಾಸ್ತಿ ಒಡನಾಟ ಇದ್ರು ದೇವರ ಕುರಿತು ಕೂಡ ತಾವು ಯೋಚನೆ ಮಾಡಿದಿರಿ, ಆಧ್ಯಾತ್ಮದ ಕುರಿತು ಚಿಂತನೆ ಮಾಡಿದಿರಿ. ಅದು ಈ ದೇವರ ನೆರಳು ಅನ್ನುವಂತಹ ಕೃತಿಯಲ್ಲಿ ಬರುತ್ತೆ. ಈ ಒಲವು ಯಾವಾಗ ಹೋಯ್ತು? ಜಯಪ್ರಕಾಶ್, ನಿಜಕ್ಕೂ ನನ್ನ ಮೂಲ ಗುಣವನ್ನ ನೀವು ಒಂದ್ ರೀತಿಯಾದಂತ ಕೆಣಕೋದು ಇದು ಮಾಡ್ತಾ ಇದ್ದೀರಾ. ನಿಜಕ್ಕೂ ನಾನು ಬಹಳ ಸಂತೋಷದ ಸಂಗತಿ, ಯಾಕೆಂದ್ರೆ ಈ ತಾತ್ವಿಕ ಅಥವಾ ಆಧ್ಯಾತ್ಮಿಕ ಬದುಕು ಇದೆಯಲ್ಲ, ಒಟ್ಟು ನಮ್ಮನ್ನ ಹೆಚ್ಚು ಪ್ರಶ್ನೆ ಮಾಡೋದೇನೆ. ನಾನು ಯಾರು, ಈ ಜಗತ್ತು ಅಂದ್ರೆ ಏನು, ಇದೇ ತತ್ವ ಅಂದ್ರೆ ಮೂಲ ಮೂಲ ತತ್ವ ಅಂದ್ರೆ ಇನ್ನೇನಲ್ಲ ತತ್ವ ಅದು ಏನು ಅಂತ ಪ್ರಶ್ನೆ ಮಾಡದೆ ತತ್ವ. ತತ್ವದ ಕನ್ನಡದ ಅರ್ಥ ತತ್ವ, ಅದು ಏನು ಅದನ್ನ ಪ್ರಶ್ನೆ ಮಾಡೋದಿದೆಯಲ್ಲ ಅದೇ ತತ್ವ. ಹಾಗಾಗಿ ನನಗೆ ಈ ದೇವರನ್ನ ಸಣ್ಣ ವಯಸ್ಸಿಂದ, ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅದ್ರ ಬಗ್ಗೆ ನಾನು ಯಾರಾದ್ರೂ ಹಿರಿಯರು ಹೇಳಿರುವಂತ ಮಾತುಗಳನ್ನ, ಅದು ಪರಮಹಂಸರ ಮಾತಿರ್ಬೋದು, ಬಸವಣ್ಣನ ಮಾತಿರ್ಬೋದು, ಇವೆಲ್ಲವನ್ನೂ ಕೂಡ ಒಂದು ಕಡೆ ನಾನು ಸಂಗ್ರಹ ಮಾಡಿ ಅದನ್ನ ನಾನು ಕುತೂಹಲವಾಗಿ ಕಂಡಿದ್ದೇ. ಅದರಿಂದ ಈ ದೇವರು ಅಂದ್ರೆ ಏನು ಅಂದ್ರೆ ನನಗೊಂದಿನ ಅನಿಸ್ತು, ನಾನು ಒಬ್ಬ ಹುಲು ಮಾನವ, ನಾನು ಹೋಗಿ ದೇವರನ್ನ, ಈಗ ಸಮುದ್ರ ಇದೆಯಪ್ಪ, ಸಮುದ್ರ ನೋಡ್ತೀವಿ ನಿಜ, ಆದ್ರೆ ಸಮುದ್ರನ ಈಜಲಿಕ್ಕೆ ನಾವು ಹೋದ್ರೆ ಅದಕ್ಕೆ ಪರಮಹಂಸರ್ ಅಂತಾರೆ. ಈ ಮನುಷ್ಯ ಒಂದು ಸಕ್ಕರೆ ಗೊಂಬೆ ಇದ್ದಾಗಂತೆ ಅಥವಾ ಉಪ್ಪಿನ ಗೊಂಬೆ, ಇವನಿಗೆ ಆಸೆ ಏನು ಅಂದ್ರೆ ಸಮುದ್ರನ ಅಳಿಬೇಕು ಅಂತ, ಎಲ್ಲ ತಗೊಂಡೋದಂತೆ ಅಳಿ ಹೋಗುವಂತ ಬಿಟ್ರಂತೆ. ಉಪ್ಪಿನ ಗೊಂಬೆ ಸಮುದ್ರಕ್ಕೆ ಬಿಟ್ರೆ ಏನಾಯ್ತು, ಉಪ್ಪಾಯ್ತು, ಅದು ಕರ್ಗೋಯ್ತು. ಹಾಗೆ ಅದರಿಂದ ಒಬ್ಬ ಮನುಷ್ಯನಿಗೆ ಒಂದು ಮಿತಿ ಇದೆ, ಆ ಮಿತಿಯನ್ನ ಅರ್ಥಕೊಳ್ಬೇಕು ಅಂತ ಹೇಳಿ ನಾನೊಂದು ಪದ್ಯ ಬರೆದಿದ್ದೇನೆ. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಒಂದೆರಡು ಬೋಗಿಗಳಿಗೂ ಆಚೆ ಇದ್ದ ಅದರ ಚಾಲಕ ನನಗೆ ಕಾಣಲಿಲ್ಲ. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಒಂದೆರಡು ಬೋಗಿಗಳಿಗೂ ಆಚೆ ಇದ್ದ ಅದರ ಚಾಲಕ ನನಗೆ ಕಾಣಲಿಲ್ಲ. ನಾನು ವಿಮಾನದಲ್ಲೂ ಹಾರಿ ಬಂದೆ, ಆಗಲೂ ಅಷ್ಟೇ, ಅದರ ಚಾಲಕ ನನಗೆ ಕಾಣಲಿಲ್ಲ. ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ, ಕಾಣುವುದಿಲ್ಲ, ಅವನ ಕಾಯಕ ಅವನದು ನನ್ನ ಪಯಣ,
ನನ್ನದು ಅಂತ. ಅದರಿಂದ ಮನುಷ್ಯನ ಒಂದು ಲಿಮಿಟ್ ಇದೆ. ನಾನೊಂದು 2 ಮೈಲಿ ದೂರ ನನ್ನ ಕಣ್ಣು ನೋಡಬಹುದು, 1000 ಮೈಲಿ ನೀ ಕಣಕ್ಕೆ ಸಾಧ್ಯ. ನಮ್ಮ ಮನುಷ್ಯನಿಗೆ ಒಂದು ಇತಿಮಿತಿ ಇದೆ. ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಒಂದ್ ಏನೋ ಮಾಡಿದ್ರೆ ದೇವ್ರು ನನಗೆ ಕಾಣಿಸ್ಬಿಡ್ತಾನೆ, ದೇವ್ರೇನು ಹೇಗೆ ಕಾಣ್ಲಿಕ್ಕೆ ಸಾಧ್ಯ ಈ ಬ್ರಹ್ಮಾಂಡ ಅಂತ ಒಂದು 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 ಅಗಾಧ ಅನ್ನೋದನ್ನ ಅದನ್ನ ನಾವು ನೋಡ್ಲಿಕ್ಕೆ ನಾವು ಪಡಿಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಮಾತನ್ನ ಇದನ್ನ. ಜರಗನಹಳ್ಳಿ ಅವರೇ, ತಾವು ಜನಸಾಮಾನ್ಯರನ್ನ ತಲುಪೋಕೆ ಅಂಕಣಗಳನ್ನ ಬಳಸ್ಕೊಳ್ತೀರಿ. ಒಂದು 4 ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರೆಯೋದ್ರ ಮೂಲಕ ಅವರ ಜೊತೆ ಸಂವಾದ ಮಾಡ್ಲಿಕ್ಕೆ ಆರಂಭ ಮಾಡ್ತೀರಿ. ತಾವು ಈ ಭಾವ ಬದುಕು ಅನ್ನುವಂತಹ ಕೃತಿ ಈ ಅಂಕಣ ಬರಹಗಳನ್ನ ಕುರಿತದ್ದು. ಈ ಅಂಕಣ ಬರಹ ನಿಮ್ಗೆ ಯಾವ ರೀತಿಯ ಅನುಭವನ ನೀಡಿತು? ಅದು ಒಂದು ಚಾಲೆಂಜಿಂಗ್ ಇದ್ದಾಗೆ, ಒಬ್ಬ ಬರವಣಿಗೆ ಮಾಡೋನಿಗೆ ಅದು ಒಂದು ನಿಯತ ಕಾಲಿಕೆಗಳಲ್ಲಿ ಈಗ ವಾರಕ್ಕೆ ಒಂದು ಬರ್ತದೆ. ಉದಾಹರಣೆ ತರಂಗ ಪತ್ರಿಕೆ, ಅದು ವಾರಕ್ಕಿಂತ ದಿನ ನಿಗದಿಯಾಗಿ ಬರ್ತದೆ ಅಂದ್ರೆ ಬರಿಲೇಬೇಕು. ಅದು ಒಂದು ನಿಯಮ ಇದ್ದಾಗೆ, ಅದು ಒಂದು ಶಿಸ್ತು ಅದು ಬರವಣಿಗೆಗೆ. ಆದ್ರೆ ಪದ್ಯ ಅನ್ನೋದಾಗಲ್ಲ. ನಿಮಗೆ ಸ್ಫೂರ್ತಿ ಸಿಕ್ಕಿದಾಗ, ಒಂದು ಪ್ರತಿಮೆ ಸಿಕ್ಕಿದಾಗ, ಒಂದೊಂದ್ಸಾರಿ ನಾನು 6 ತಿಂಗಳು 7 ತಿಂಗಳು ಒಂದು ಪದ್ಯ ಬರ್ಕೊಂಡಿಲ್ಲ. ಆದ್ರೆ ಈ ಅಂಕಣ ಅನ್ನೋದು ಬರಿಲೇಬೇಕಾಗುತ್ತೆ, ಅಲ್ಲೊಂದು ರೀತಿಯ ನಿಬಂಧನೆ ಇರುತ್ತಲ್ಲ, ಕಮಿಟ್ಮೆಂಟ್ ಇರುತ್ತೆ ಅನ್ನುವಂಥದ್ದು. ಈಗ ನಿಮ್ಗೆ 60 ವರ್ಷ ಆದಂತಹ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳೆಲ್ಲ ಸೇರಿ ತುಂತುರು ಅನ್ನುವಂತಹ ಅಭಿನಂದನಾ ಗ್ರಂಥವನ್ನ, ತುಂಬಾ ದೊಡ್ಡ ಗ್ರಂಥ ಅದು, ಸಲ್ಲಿಸಿದ್ದಾರೆ. ಆ ಸಂದರ್ಭನ ನೆನಪಿಸ್ಕೊಳ್ತೀರಾ? ಹೌದು, ನನ್ನ ಸ್ನೇಹಿತರು ಅಪಾರವಾದಂತ ಸ್ನೇಹಿತರು. ನನಗೆ ಅದೊಂದು ದೊಡ್ಡ ಆಸ್ತಿ ಅಂದ್ರೆ ನಾಡಿನಾದ್ಯಂತ ಅಥವಾ ಹೊರಗಡೆ ಎಲ್ಲರೂ ಕೂಡ ನಾನು ಒಬ್ಬ ಪುಣ್ಯಶಾಲಿ ಅಂತ ಹೇಳಿದ ತಪ್ಪಾಗಲಿಕ್ಕಿಲ್ಲ. ತುಂಬಾ ಜನ ಸ್ನೇಹಿತರು ಇದ್ದಾರೆ, ಅವರೆಲ್ಲ ಕೂಡ ಸೇರಿ ನನ್ನ ಶಿಷ್ಟಾಬ್ದಿ ಅಂದ್ರೆ 60ರ ಪ್ರವೇಶದ ಸಂದರ್ಭದಲ್ಲಿ ತಂದ್ರು, ಇನ್ ಅಡ್ವಾನ್ಸ್ ಆಗಿ ಅದನ್ನ ತಂದ್ರು. ಆಗ ಆ ಶೀರ್ಷಿಕೆ ನನ್ನನ್ನೇ ಕೇಳಿದ್ರು ಏನು ಅಂತ. ನಾನು ಮತ್ತೆ ತುಂತುರು ಅಂತಾನೆ, ಯಾಕಂದ್ರೆ ಮಳೆಯ ಹನಿಯ ಅಲ್ಲಿ ಹನಿ ಇರ್ಲೇಬೇಕಲ್ಲ, ಇರ್ಲೇಬೇಕು ಅಂತೇಳಿ ಅದನ್ನ ನಾನು ಆ ಶೀರ್ಷಿಕೆಯನ್ನು ಕೊಟ್ಟವನು ನಾನೇನೆ. ಅದರಲ್ಲಿ ನಾನು 1983ರಿಂದನೂ ಕೂಡ ನನ್ನ ಕಾವ್ಯದ ಬಗ್ಗೆ ಬಂದಿರತಕ್ಕಂಥ ವಿಮರ್ಶೆ ಎಲ್ಲವೂ ಕೂಡ ಅಲ್ಲಿ ಒಳಗೊಂಡಿದೆ. ಶಿವಶಂಕರ್ ಅವರೇ, ತಾವು ಇಷ್ಟೇ ಅಲ್ಲ, ಬೇರೆ ಯುವಕರು ಕೂಡ ಕಾವ್ಯ ಬರೆಯೋದು ಹೇಗೆ, ಕವಿತೆಯಲ್ಲಿ ಏನಿದೆ ಮರ್ಮ ಅಂತ ತಿಳ್ಕೊಳ್ಳೋದಕ್ಕೆ ಸಲುವಾಗಿ ಅಂತವ್ರಿಗೆ ವರ್ಷಕ್ಕೊಂದ್ಸರಿ ನೀವು ಕಾವ್ಯ ಕಮ್ಮಟ ಮಾಡ್ತೀರಿ. ಇದ್ ಯಾಕೆ ಮಾಡ್ಬೇಕನ್ನಿಸ್ತು ನಿಮ್ಗೆ? ಇಲ್ಲ, ಕಾವ್ಯ ಕಮ್ಮಟ ಮಾಡೋದು ಬೇರೆಯವ್ರಿಗಲ್ಲ, ನಾನು ಕಲಿಬೇಕಾಗಿದೆ. ಅದರಿಂದ ನಾನು ಒಬ್ಬ ಶಿಬಿರಾರ್ಥಿ, ನಾನು ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆ ಒಬ್ಬ ಸಂಚಾಲಕನಾಗಿ, ನಮ್ದೇ ಆದಂತ ಒಂದ್ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ನಾಡಿನಾದ್ಯಂತ ಎಲ್ಲ ಆಸಕ್ತರನ್ನ ಕರೆಸ್ತೇವೆ, 100 ಜನಕ್ಕೆ ಉಚಿತವಾದ ಊಟ ಉಚಿತವಾದ ವಸತಿಯನ್ನ ಕೊಡ್ತೇವೆ. 3 ದಿನಗಳ ಕಾಲ ದೊಡ್ಡ ನಾಡಿನ ವಿದ್ವಾಂಸರನ್ನ ಕರೆಸಿ ಅವ್ರ ಕೈನಲ್ಲಿ ಕಾವ್ಯದ, ಅದು ಕಿರಂ ನಾಗರಾಜ್ ಇರ್ಬೋದು, ವೈಎಲ್ ನಾಗಭೂಷಣ ಸ್ವಾಮಿ ಇರ್ಬೋದು, ಸಿ ಎನ್ ರಾಮಚಂದ್ರನ್ ಇರ್ಬೋದು, ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜೆ ಶಿವರುದ್ರಪ್ಪನವರು ಅವರೇ ಬಂದು ನಮ್ಮ ನಡುವೆ ಇರ್ತಾರೆ ಒಂದು ದಿನ. ನೀವು ಒಬ್ಬ ಕವಿ ಆಗಿರೋದ್ರಿಂದ, ಸಂಘಟಕ ಆಗಿರೋದ್ರಿಂದ ಎಲ್ಲ ಕವಿಗಳನ್ನ ನೀವು ಒಂದ್ ಕಡೆ ತರಲಿಕ್ಕೂ ಕೂಡ ನಿಮ್ಗೆ ಸಹಾಯ ಆಗುತ್ತೆ, ಸಮಾನ ಮನಸ್ಕರ ಒಂದು. ಹಾಗೇನೆ ನಿಮ್ಮನ್ನ ಇನ್ನೊಂದಕ್ಕಾಗಿ ನಾನು ಅಭಿನಂದಿಸಲೇಬೇಕು, ಯಾಕೆಂದ್ರೆ ಸಾಮಾನ್ಯವಾಗಿ ಕವಿಗಳು ಅವರ ಒಂದು ಕೃತಿಗಳನ್ನ ಪ್ರಕಾಶನ ಮಾಡ್ಕೊಳ್ಳೋದು ನೋಡಿದ್ದೇನೆ. ಆದ್ರೆ ತಾವು ಶುಭದ ಪ್ರಕಾಶನದ ಮೂಲಕ ಈ ಬೇರೆ 40 ಕವಿಗಳ ಕಾವ್ಯಗಳನ್ನ ಹೊರತಂದಿದ್ದೀನಿ, ಅಂದ್ರೆ ಈ ಒಂದು ಪ್ರಕಾಶನದ ಅನುಭವ ಹೇಗಿದೆ? ಅದೇ ಶುಭದ ಪ್ರಕಾಶನ ಅಂತ ಕಾವ್ಯಕ್ಕೆ ಮೀಸಲಾದ ಒಂದು ಒಂದು ಪ್ರಕಾಶನ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೇನೆ. ಅದೇನು ಹಠ ಅಲ್ಲ, ಅಂತೂ ನಾನು ಪ್ರಕಟಣೆ ಮಾಡಿರೋದೆಲ್ಲ ಕಾವ್ಯ. ಅದು ನನಗೆ ಎಲ್ಲಾದ್ರೂ ಇದಕ್ಕೆ ಸಂಕೀರ್ಣಗಳಿಗೆ ಮತ್ತು ಇದು ಪ್ರದೇ ಹೋದಾಗ ಅಲ್ಲಿ ಬರುವಂತ ಸಂಭಾವನೆ ಏನಿದೆ, ಆ ಸಂಭಾವನೆಯನ್ನ ನಾನೊಂದು ಸಣ್ಣ ಪೆಟ್ಟಿಗೆನೆಲ್ಲ ಹಾಕಿಟ್ಟಿರ್ತೇನೆ. ಅದ್ರ ಮೂಲಕ ಅದು ಒಂದು 15,000 ರೂಪಾಯಿ ಆಯ್ತು ಅಂದ್ರೆ ಅದರಿಂದ ಆ ಹಣವನ್ನ ಹಾಕಿ ಒಂದು ಬೇರೆಯವ್ರದ್ದೇ ಅರ್ಥ. ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಆಕಾಶ ನೋಡ್ತಾರೆ, ಚಂದ್ರನ್ ನೋಡ್ತಾರೆ, ಏ ಹುಣ್ಣಿಮೆ ಅಂತ. ಆದ್ರೆ ನೀವು ಹಾಗಲ್ಲ, ಆ ಹುಣ್ಣಿಮೆ ದಿನ ಅಲ್ಲಿ ಜರಗನಹಳ್ಳಿಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬೆಳದಿಂಗಳ ಕೂಟ ಅಂತ ಮಾಡ್ತೀರಿ. ಇದು ಎಷ್ಟೊಂದು ಕೂಟಗಳನ್ನು ನೀವು ಎಷ್ಟೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ, ಯಾಕೆ ಇದು ಮಾಡ್ಬೇಕನ್ನಿಸ್ತು? ಇದು 88 ಈಗ 89ನೇ ತಿಂಗಳ ಕಾರ್ಯಕ್ರಮ. ಇಬ್ಬರು ವಿದ್ವಾಂಸರನ್ನ ನಿರಂತರವಾಗಿ ಮಾಡ್ತಾರೆ, ನಿರಂತರ ಹುಣ್ಣಿಮೆ ದಿನ. ಅದರಲ್ಲಿ ನನ್ನ ಪಾತ್ರ ಏನು ಅಂದ್ರೆ ಒಬ್ಬ ಮೀಡಿಯೇಟರ್ ಇದ್ದಾಗೆ, ಮಧ್ಯಸ್ಥಿಕೆ ಅಷ್ಟೇ ನಂದು. ಏನ್ ಮಾಡ್ತಾನೆ, ಇಬ್ರು ಅತಿಥಿ
ಜನಗಳನ್ನ ಕರೆದು ಉಪನ್ಯಾಸ ಮಾಡೋದು, ಅಲ್ಲಿರುವಂತ ಜನಗಳಿಗೆ ತಿಳಿಸೋದು, ಯಾರಾದ್ರೂ ಒಬ್ರು ಒಂದು ಉಪಹಾರನ ಊಟನ ಹಾಕಿಸ್ತಾರೆ ಅಂದ್ರೆ ಈ ರೀತಿ ಅನೇಕರು ಮಾಡಬೇಕಾಗತ್ತೆ ಅನ್ಸುತ್ತೆ ನಮ್ಮ ಸಮಾಜದಲ್ಲಿ. ಈ ರೀತಿ ಸಹಕಾರಕ್ಕೆ ನಿಮ್ಮ ಕುಟುಂಬದ ನೆರವು ಯಾವ ತರ ಇರುತ್ತೆ? ಖಂಡಿತ ಅಲ್ಲ, ನನ್ನ ಹೆಂಡತಿ ಅವಳಿಗೆ ಎಷ್ಟು ತೊಂದರೆ ಕೊಡಬೇಕು ಅಷ್ಟು ಕೊಟ್ಟಿದ್ದೀನಿ. ನನ್ನ ಮಗಳು ಶುಭದ, ನನ್ನ ಹೆಂಡತಿ ಶೈಲಜಾ, ಅವರೆಲ್ಲರೂ ಕೂಡ ನನ್ನ ಸಂಪೂರ್ಣ ನನಗೆ ಸಹಕಾರ ಒಂದು ರೀತಿಯಾದಂತ ಇದಿದೆ. ಪ್ರತಿಯೊಬ್ಬ ಜಾಸ್ತಿ ಜನ ಬಂದ್ರೆ ಅವ್ರಿಗೆ ಕೆಲಸ ಜಾಸ್ತಿ ಅನ್ಸುತ್ತೆ. ಆ ರೀತಿ ಪುರುಷನ ಇದ್ರ ಬಗ್ಗೆ ಮನೆಯವರ ಸಹಕಾರ, ಅದು ನಮ್ಮ ಕುಟುಂಬದವ್ರು, ನಮ್ದು ಅವಿಭಾಜ್ಯ ಕುಟುಂಬ, ನಮ್ಮಣ್ಣ, ನನ್ನ ತಮ್ಮ, ನಮ್ಮ ತಾಯಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಬಹಳ ಸಂತೋಷದಿಂದ ಇದ್ದೀವಿ. ಶಿವಶಂಕರ್ ಅವರ, ನಿಮ್ಮ ಪಾಡಿಗೆ ನೀವೇನೋ ಹನಿಗವಿತೆ ಬರ್ಕೊಂಡ್ಬಂದ್ರಿ, ಕೆಲಸ ಮಾಡ್ಕೊಂಡು ಬಂದ್ರಿ, ಈ ಪ್ರಶಸ್ತಿ ಪುರಸ್ಕಾರಗಳು ಬಂತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಗೌರವ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ರಿ, ಈ ಪ್ರಶಸ್ತಿ ಪುರಸ್ಕಾರಗಳು ಈ ಜವಾಬ್ದಾರಿನ ಹೆಚ್ಚಿಸುತ್ತೆ ಅಂತಾರೆ, ತಾವೇನಂತೀರಿ? ಇಲ್ಲ, ಖಂಡಿತವಲ್ಲ, ಈಗ ಜನ ನಮ್ಮನ್ನು ಸುಮ್ಮನೆ ಗುರುತಿಸೋದಿಲ್ಲ, ಇವನೇನೋ ಮಾಡ್ತಿದ್ದಾನೆ, ಇವನು ಎಲ್ಲೋ ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಪ್ರಶಸ್ತಿ ಪುರಸ್ಕಾರ ಕೊಡೋದು ಸುಮ್ಮನೆ ಯಾರನ್ನ ಮೆಚ್ಚಿಸ್ಬೇಕು ಅಂತಲ್ಲ. ಅಂದ್ರೆ ನೀನೇನೋ ಮಾಡ್ತಾ ಇದೀಯಾ, ಅದನ್ನ ಸರಿಯಾಗಿ ನಿನ್ನ ಕೆಲಸವನ್ನು ಇನ್ನು ಮುಂದೆ ಆದ್ರೂ ನಿರ್ವಹಿಸು ಅಂತೇಳಿ ಒಂದು ಬೆಂಬಲ ಸೂಚುವಂತ ನಿಟ್ಟಿನಲ್ಲಿ ನಮ್ಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಡ್ತಾರೆ. ನಮ್ಗೆ ಅದು ಕೊಟ್ಟಷ್ಟೂ ನಮ್ ಜವಾಬ್ದಾರಿ. ಈಗ ನೀವು ಎಲ್ಲೋ ಸಮಾಜದಲ್ಲಿ ಕಂಡುಕೊಂಡಾಗ ನಾವು ಜವಾಬ್ದಾರಿನ ಹೆಚ್ಚಿಸುತ್ತೆ ಅಂತ ಜರ್ಗ್ನಲ್ಲಿ ಶಿವಶಂಕರ್ ಅವರೇ ತಮ್ಮ ಅನುಭವವನ್ನ ಸಂಕ್ಷಿಪ್ತವಾಗಿನೇ ಎಲ್ಲವನ್ನು ಹೇಳ್ಕೊಂಡು ಬಂದು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಅನುಭವವನ್ನ ನೀಡಿದಿರಿ. ಅದಕ್ಕಾಗಿ ಚಂದನದ ಪರವಾಗಿ, ವೀಕ್ಷಕರ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೆ ಜರಗ್ನಳ್ಳಿ ಶಿವಶಂಕರ್ ಅವರ ಒಂದು ಮಾತುಕತೆಯನ್ನ ನೀವೆಲ್ಲ ಗಮನಿಸಿದ್ರಿ. ಇನ್ನು ಮುಂದೆ ರೈತರಿಗೆ ಮಾಹಿತಿಯನ್ನ ನೋಡೋಣ. ಬಿತ್ತನೆ ಪೂರ್ವ ಮತ್ತು ಬಿತ್ತನೆ ಸಮಯದಲ್ಲಿ ರೈತರು ಗಮನಿಸಬೇಕಾದ ಅಂಶಗಳು. ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು. ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ತೃಪ್ತಿಕರವಾಗಿರಬೇಕು. ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಿತ್ತನೆ ಬೀಜಗಳನ್ನು ಬಳಸುವುದು. ತಾಕುಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಖಾಸಗಿ ಸಂಸ್ಥೆಗಳು ಶಿಫಾರಸು ಮಾಡುವ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸುವುದು. ಬಿತ್ತನೆಯಾದ 7-10 ದಿವಸದೊಳಗಾಗಿ ಸರಿಯಾಗಿ ಮೊಳಕೆ ಬಾರದಿದ್ದಲ್ಲಿ ತಕ್ಷಣವೇ ಬೀಜ ಖರೀದಿಯ ರಶೀದಿ ಮತ್ತು ಇತರೆ ದಾಖಲಾತಿಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡುವುದು. ಬೆಳವಣಿಗೆ ಹಂತದಲ್ಲಿ ಬೀಜದ ದೋಷದಿಂದ ಹೂವು ಕಾಯಿ ತೆನೆ ಬಾರದೇ ಇದ್ದಲ್ಲಿ ಕೂಡಲೇ ಬೀಜ ಖರೀದಿಯ ರಸೀದಿ ಮತ್ತು ಇತರೆ ದಾಖಲಾತಿಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡುವುದು. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ದಿನಚರಿ ವಿವೇಕಾನಂದ ಮಹಿಳಾ ಕಾಲೇಜು ವತಿಯಿಂದ ಪ್ರತಿಭಾ ಪುರಸ್ಕಾರ. ಸ್ಥಳ ಕಾಲೇಜಿನ ಆವರಣ, ಶ್ರೀಕಂಠೇಶ್ವರ ನಗರ, ಮಹಾಲಕ್ಷ್ಮಿ ಬಡಾವಣೆ, ಬೆಂಗಳೂರು. ಸಮಯ ಬೆಳಿಗ್ಗೆ 10:30. ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಕಾವ್ಯ ಕಾರಂಜಿ ಕೃತಿ ಬಿಡುಗಡೆ. ಸ್ಥಳ ನಯನ ಸಭಾಂಗಣ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು. ಸಮಯ ಸಂಜೆ 5:30. ಬೆಂಗಳೂರು ಲಲಿತಕಲಾ ಪರಿಷತ್ ವತಿಯಿಂದ ಶಂಕರ್ ಶಾನುಭೋಗ್ ಮತ್ತು ತಂಡದವರಿಂದ ಕಾವ್ಯ ಸಂಗೀತ. ಸ್ಥಳ ಡಾಕ್ಟರ್ ಎಚ್ಎನ್ ಕಲಾಕ್ಷೇತ್ರ, ನ್ಯಾಷನಲ್ ಕಾಲೇಜು, ಜಯನಗರ, ಬೆಂಗಳೂರು. ಸಮಯ ಸಂಜೆ 6:30. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಲೇಖಕರಾದ ಎನ್ ನರಸಿಂಹಮೂರ್ತಿ ಅವರು. ಪ್ರತಿದಿನದ ಬೆಳಗು ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ.